ಯಶಸ್ಸಿನೂ ಕಳೆದ ಕೆಲ ದಿನಗಳ ಹಿಂದೆಯೇ ತೋಂಟದಾರ್ಯ ಶ್ರೀಗಳ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯ ಲಿಂಗಾಯತ ಪ್ರತ್ಯೇಕ ಧರ್ಮದ ಕುರಿತು ಪ್ರಸ್ತಾಪಿಸಿದರು. ಸಿದ್ದರಾಮಯ್ಯ ಹೇಳಿಕೆಯನ್ನ ಕನ್ನಡಪ್ರಭ ಪತ್ರಿಕೆಯಲ್ಲಿ ನೈಜವಾಗಿ ಪ್ರಕಟಿಸಲಾಗಿತ್ತು. ಆದರೆ ಸಿದ್ದರಾಮಯ್ಯ ಹೇಳಿಕೆಯನ್ನ ತಿರುಚಲಾಗಿದೆ ಅಂತ ಲಿಂಗಾಯತ ಪ್ರಗತಿಶೀಲ ಸಂಘದ ಲೆಟರ್ ಹೆಡ್ನಲ್ಲಿ ಸುಳ್ಳು ಸುದ್ದಿ ಪ್ರಕಟಿಸಲಾಗಿದೆ ಅಂತ ಆರೋಪಿಸಿ ಕನ್ನಡಪ್ರಭ ಕಚೇರಿಗೆ ಪತ್ರ ಬರೆದಿದ್ದರು. ವಿಶ್ವಾರಾಧ್ಯ ಸತ್ಯಂಪೇಟೆ ಎಂಬುವರು ಸಾಮಾಜಿಕ ಜಾಲತಾಣದಲ್ಲಿ ಆ ಪತ್ರವನ್ನು ಹರಿಬಿಟ್ಟು ಮಾಧ್ಯಮದ ಬಗ್ಗೆ ಬಹಳ ಹಗುರವಾಗಿ ಬರೆದುಕೊಂಡಿದ್ರು. ಈ ಬಗ್ಗೆ ಪರಿಶೀಲಿಸಿದ ಮಠದ ಆಡಳಿತ ಮಂಡಳಿ ಸುದ್ದಿ ನೈಜವಾಗಿದೆ. ಈ ಹಿನ್ನೆಲೆಯಲ್ಲಿ ಸಂಘದ ಅಧ್ಯಕ್ಷ ಶೇಖಣ್ಣ ಕವಳಿಕಾಯಿ ಹಾಗೂ ತೋಂಟದಾರ್ಯ ಮಠದ ಆಡಳಿತಾಧಿಕಾರಿ SS ಪಟ್ಟಣಶೆಟ್ಟಿ ಬೇಷರತ್ತ ಕ್ಷಮೆಯನ್ನ ಯಾಚಿಸಿದ್ದಾರೆ. ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಕನ್ನಡಪ್ರಭದಲ್ಲಿ ಯಥಾವತ್ತಾಗಿ ಪ್ರಕಟಿಸಿರುವುದಿಲ್ಲ. ಅವರ ಹೇಳಿಕೆ ಬೇರೆ ಇದೆ, ಪತ್ರಿಕೆಯಲ್ಲಿ ಪ್ರಕಟವಾಗಿದ್ದು ಬೇರೆ ಇದೆ ಅಂತ ಪತ್ರವನ್ನು ಬರೆಯಲಾಗಿದೆ. ಆದರೆ ಆ ವಿಷಯ ಅದು ಸಮಂಜಸವಾಗಿರುವುದಿಲ್ಲ. ಅದು ಸಿದ್ದರಾಮಯ್ಯನವರು ಮಾತನಾಡಿರತಕ್ಕಂಥ ವಿಷಯ ಕನ್ನಡಪ್ರಭ ಪತ್ರಿಕೆಯಲ್ಲಿ ಅದು ಪ್ರಕಟವಾಗಿರುತ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅಂದು ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಲಿಂಗಾಯತ ಸ್ವತಂತ್ರ ಧರ್ಮಕ್ಕೆ ಮಾನ್ಯತೆಯನ್ನು ಕೊಟ್ಟಿದ್ದು ತಪ್ಪು ಅಂತ ಯಾವುದೇ ಸನ್ನಿವೇಶದಲ್ಲಿ ಅವರು ಹೇಳಿರುವುದಿಲ್ಲ. ಅದನ್ನು ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಆ ವಿಷಯವನ್ನು ಕೂಡ ಕನ್ನಡಪ್ರಭ ಪತ್ರಿಕೆಯಲ್ಲಿ ಪ್ರಕಟವಾಗಿರುತ್ತದೆ. ಕನ್ನಡಪ್ರಭ ಪತ್ರಿಕೆಯಲ್ಲಿ ಪ್ರಕಟವಾದ ವಿಷಯ ಸಿದ್ದರಾಮಯ್ಯನವರು ಮಾತನಾಡಿರತಕ್ಕಂಥ ವಿಷಯ ಸರಿಯಾಗಿರುತ್ತದೆ. ನಮ್ಮ ಶಿವಕುಮಾರ್ ಕುಷ್ಟಗಿಯವರು ವರದಿಗಾರರು ಆ ವಿಷಯವನ್ನು ಸರಿ ಮಾಡಿದ್ದಾರೆ. ಮತ್ತು ಲಿಂಗಾಯತ ಹೋರಾಟದ ಬಗ್ಗೆ ಸಿದ್ದರಾಮಯ್ಯನವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲಿ ಆ ಲಿಂಗಾಯತ ಸ್ವತಂತ್ರ ಧರ್ಮದ ಆಂದೋಲನಕ್ಕೆ ಧಕ್ಕೆಯಾಗುವ ರೀತಿಯಲ್ಲಿ ಅವ್ರಿಗೂ ತಪ್ಪು ಮಾಡಿದ್ದೇನೆ ಎನ್ನುವ ಅರ್ಥದಲ್ಲಿ ಎಲ್ಲಿಯೂ ಮಾತನಾಡಿರುವುದಿಲ್ಲ. ಅದು ಕೂಡ ಆ ಪತ್ರಿಕೆಯಲ್ಲಿ ಎಲ್ಲಿಯೂ ಕೂಡ ವರದಿಯಾಗಿರುವುದಿಲ್ಲ ಎಂದು ಕಂಡು 11 ಶ್ರೀ ಸಿದ್ದರಾಮಯ್ಯನವರು ನಮ್ಮ ಜಗದ್ಗುರುಗಳ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಆ ಕಾರ್ಯಕ್ರಮವನ್ನು ಕುರಿತು ನಾವೆಲ್ಲ ಪತ್ರಿಕೆಗಳಿಗೆ ನಮ್ಮ ಲಿಂಗಾಯತ್ ಪ್ರಗತಿಶೀಲ ಸಂಘದಿಂದ ಪತ್ರಗಳನ್ನು ಬರೆದಿದ್ವಿ. ನೀವು ವರದಿಗಳನ್ನು ತಿರುಚಿ ಬರೆದಿದ್ದೀರಿ ಅಂಥೇಳಿ ಕನ್ನಡಪ್ರಭ ಬರೆದಿದ್ವಿ. ಆದರೆ ನಾವು ಅದನ್ನು ಹಿಕ್ಕಟ್ಟೆ ನಾವು ವರದಿ ಮಾಡಿದ್ದು ನೋಡಿ ಕನ್ನಡಪ್ರಭದಲ್ಲಿ ಅದು ಕನ್ನಡಪ್ರಭ ವರದಿಯವರು ಯಾವುದೂ ತಿರುಚಿಲ್ಲ, ಸರಿಯಾಗಿ ವರದಿ ಮಾಡಿದ್ದಾರೆ ಅಂಥೇಳಿ ನಮ್ಗೆ ಕಂಡು ಬಂತು. ಅದಕ್ಕಾಗಿ ನಾವು ಅದನ್ನು ಕನ್ನಡಪ್ರಭ ಪತ್ರಿಕೆಗೆ ಮತ್ತು ಸುವರ್ಣ ಚನ್ನರಿಗೆ ನಾವು ಕ್ಷಮೆಯನ್ನು